ವೆಲ್ಕಮ್ ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ. ನಾನು ನಿಮ್ಮ ನವೀನ್ ಮರಳವಾಡಿ. ಕಪಿ ಚೇಷ್ಟೆಗೆ ಹಾರಿ ಹೋಯಿತು ಸುಳೆ ಪ್ರಾಣ, ಮಗು ಎತ್ತೊಯ್ದು ಟೆರೆಸ್ನಿಂದ ಬಿಸಾಡಿದ ವಾನರ ಸೇನೆ. ಉತ್ತರ ಪ್ರದೇಶದ ಬಂಡಾ ಜಿಲ್ಲೆಯಲ್ಲಿ ಕಪಿ ಚೇಷ್ಟೆಗೆ ಮಗುವೊಂದು ಹತವಾಗಿದೆ. ಮಲಗಿದ್ದ ಮಗುವನ್ನು ಮನೆಯ ಟೆರೆಸ್ ಮೇಲೆ ಒತ್ತೊಯ್ದು ಬಿಸಾಡಿದ್ದರಿಂದ ಪುಟ್ಟ ಕಂದಮ್ಮ ಜೀವ ಕಳೆದುಕೊಂಡಿದೆ. ಮಂಗನಾಟಕ್ಕೆ ಸುಳೆ ಎಂದು ದಾರುಣವಾಗಿ ಪ್ರಾಣ ಕಳೆದುಕೊಂಡಿದೆ. ಕೋತಿಗಳ ಹಿಂಡು ಮನೆಯಂಗಳದಲ್ಲಿ ಮಲಗಿದ್ದ ಮಗುವನ್ನು ಟೆರೆಸ್ ಮೇಲೆ ಎತ್ತಿಕೊಂಡು ಹೋಗಿ ಅಲ್ಲಿಂದ ಬಿಸಾಡಿವೆ. ಬಿದ್ದರ ಬಸಕ್ಕೆ 2 ತಿಂಗಳ ಮಗು ಅಲ್ಲೇ ಸಾವನ್ನಪ್ಪಿದೆ. ಉತ್ತರ ಪ್ರದೇಶದ ಬಾಂಡಾ ಜಿಲ್ಲೆಯ ಚಾಪರ್ ಗ್ರಾಮದಲ್ಲಿ ಈ ದಾರುಣ ನಡೆದಿದೆ. ಕೋತಿಗಳ ಹಿಂಡಿನ ಮಧ್ಯೆ ಕಾದಾಟ ನಡೆದಿದೆ. ಈ ವೇಳೆ ಮನೆಯಂಗಳದಲ್ಲಿ ಮಲಗಿದ್ದ ಮಗುವನ್ನು ಕೈಗಳು ಎತ್ತಿಕೊಂಡು ಹೋಗಿವೆ. ಇದನ್ನು ಕಂಡ ಮನೆಯವರು ರಕ್ಷಣೆಗೆ ಧಾವಿಸಿದಾಗ ಅವುಗಳು ಮನೆಯ ಟೆರೆಸ್ ಮೇಲೆ ಹತ್ತಿವೆ. ಮಗುವನ್ನು ರಕ್ಷಿಸುವ ಪ್ರಯತ್ನದ ವೇಳೆ ವಾನರ ಸೇನೆಯ ಸುಳಿಯನ್ನು ಅಲ್ಲಿಂದ ಬಿಸಾಡಿವೆ. ಮನೆಯ ಮೇಲಿಂದ ನೆಲಕ್ಕೆ ಅಪ್ಪಳಿಸಿದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿತ್ತು. ತಕ್ಷಣವೇ ಕುಟುಂಬಸ್ಥರು ಮಗುವನ್ನು ಆಸ್ಪತ್ರೆಗೆ ಕರೆತಂದಿದ್ರು. ತಪಾಸಣೆ ನಡೆಸಿದ ವೈದ್ಯರು ಸಾವನ್ನಪ್ಪಿದ್ದಾಗಿ ಘೋಷಿಸಿದರು. ಇದರಿಂದ ಕಪಿ ಚೇಷ್ಟೆಗೆ ಪುಟ್ಟ ಪ್ರಾಣವೊಂದು ಹರಿಹೋಗಿದೆ. ಈ ಬಗ್ಗೆ ನೋವು ತೋಡಿಕೊಂಡ ಮಗುವಿನ ತಂದೆ, ಊರಿನಲ್ಲಿ ಮಂಗಗಳ ಕಾಟ ವಿಪರೀತವಾಗಿದೆ. ಈಗಾಗಲೇ ಹಲವರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿವೆ. ಮನೆಯಂಗಳದಲ್ಲಿ ಮಲಗಿದ್ದ ಮಗುವನ್ನು ಹೊತ್ತೊಯ್ದು ಬಿಸಾಡಿ ಸಾವಿಗೆ ಕಾರಣವಾಗಿದೆ. ಕಪಿಗಳ ಬಗ್ಗೆ ದೂರು ನೀಡಿದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಹಲವಾರು ಪ್ರಕರಣಗಳು ಉತ್ತರ ಪ್ರದೇಶದಿಂದ ವರದಿಯಾಗುತ್ತಲೇ ಇವೆ. ಮಂಗಗಳ ದಾಳಿಯಿಂದ ಉತ್ತರ ಪ್ರದೇಶದ ಅಲಿಗಢದ ಕಾಲೇಜು ತಮ್ಮ ವಿದ್ಯಾರ್ಥಿಗಳನ್ನು ರಕ್ಷಿಸಲು ಕಾವಲುಗಾರನನ್ನು ನೇಮಕ ಮಾಡಿವೆ. ಅಲಿಗಢದ ಕಾಲೇಜೊಂದರಲ್ಲಿ 16 ವಿದ್ಯಾರ್ಥಿಗಳ ಮೇಲೆ ಮಂಗಗಳು ದಾಳಿ ನಡೆಸಿದ್ವು. ಅವುಗಳಿಂದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೂ ತೊಂದರೆಯಾಗಿತ್ತು. ಕೋತಿಗಳ ಕಾದಾಟ ಹಿನ್ನೆಲೆ ಪ್ರಿನ್ಸಿಪಾಲರು ನಗರಸಭೆಗೆ ಪತ್ರ ಬರೆದು ಮಂಗಗಳಿಂದ ರಕ್ಷಣೆ ಕೊಡಿ ಎಂದು ಒತ್ತಾಯಿಸಿದ ಪ್ರಕರಣವೂ ನಡೆದಿದೆ. ಕಳೆದ 5-6 ತಿಂಗಳ ಹಿಂದೆ ಧರ್ಮ ಸಮಾಜ ಕಾಲೇಜಿನ 16 ವಿದ್ಯಾರ್ಥಿಗಳ ಮೇಲೆ ಕೋತಿಗಳು ದಾಳಿ ನಡೆಸಿ ಗಾಯಗೊಳಿಸಿದ್ದವು. ಇದರಿಂದಾಗಿ ಅಲ್ಲಿನ ಪ್ರಿನ್ಸಿಪಾಲರು ಮಂಗಗಳನ್ನು ಓಡಿಸಲು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ರು. 10,000 ರೂಪಾಯಿ ಖರ್ಚು ಮಾಡಿ ಕಾಲೇಜು ಆವರಣದಲ್ಲಿ 10 ಸ್ಥಳಗಳಲ್ಲಿ ಲಾಂಗೂರ್ಗಳ ಛಾಯಾಚಿತ್ರಗಳನ್ನು ಅಳವಡಿಸಿ ಮಂಗಗಳ ಹಾವಳಿ ಕಡಿಮೆ ಮಾಡುವ ಪ್ರಯತ್ನ ಮಾಡಿದ್ರು. ಕೋತಿಗಳ ಕಾಟ ತಪ್ಪಿಸಲು ಲಾಂಗೂರ್ ನೇಮಕ, ಕಾಲೇಜಿನಲ್ಲಿ ಲಾಂಗೂರ್ ಕೂಡ ಇಡಲಾಗಿದೆ. ಲಾಂಗೂರ್ ಮಾಲೀಕನಿಗೆ ತಿಂಗಳಿಗೆ 9,000 ರೂಪಾಯಿ ಸಂಬಳ ನೀಡಲಾಗುತ್ತಿದೆ. ಆಗ್ರಾದ ಕಾಲೇಜುಗಳಲ್ಲಿ ಲಾಂಗೂರ್ಗಳ ಛಾಯಾಚಿತ್ರಗಳನ್ನು ಹಾಕಲಾಗಿತ್ತು.